ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇರೋದು ಶ್ರೀ ದೇವಿ ಕ್ರಿಯೇಷನ್ ಚಾನಲ್ಸ್. ನಾನು ನಿಮ್ಮ ಅರ್ಜುನ್. ಆ್ಯಕ್ಚುಲಿ ನಾನು ಇವತ್ತು ಚಿಕ್ಕಪೇಟೆಯಿಂದ ಮೈಸೂರು ಕುಂಬ್ಳುಕೋಡವರೆಗೂ ಹೋಗಬೇಕಿತ್ತು. ಸೊ ಇಲ್ಲಿಂದ ಅಲ್ಲಿವರೆಗೂ ವೀಡಿಯೋ ರೆಕಾರ್ಡ್ ಮಾಡಿದ್ದೀನಿ. ಬಟ್ ಆದರೆ ಒಂದೊಂದು ವೀಡಿಯೋ ಮಾತ್ರ 2 ನಿಮಿಷದವರೆಗೂ ಲೂಪಿಂಗ್ ಹಾಕಿ ಮಾಡಿರೋದು. ಚಿಕ್ಕಪೇಟೆ ಏರಿಯಾದಲ್ಲಿ ಓಡಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಓಡಾಡಿ, ಯಾಕಂದರೆ ಜನ ಅಡ್ಡಾನೇ ಬರ್ತಾರೆ, ನೋಡ್ತಾನೆ ಇದ್ದೀರಾ. ಆಲ್ಮೋಸ್ಟ್ ಹಾರ ನೋಡಿದ್ರು ಕೂಡ ಕೇಳಿಸ್ಕೊಳ್ಳೋದಿಲ್ಲ ಫ್ರೆಂಡ್ಸ್. ಅದು ಗಮನ ಎಲ್ಲಿರುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ನಮ್ಮ ಏರಿಯಾಗೆ ಬಂದರೆ ಮಾತ್ರ ಜನ ಹಿಂಗೆ ಇರ್ತಾರೋ, ಇಲ್ಲ ಎಲ್ಲ ಏರಿಯಾದಲ್ಲೂ ಜನ ಹಿಂಗೆ ಇರ್ತಾರೋ ಅನ್ನೋದು ಐಡಿಯಾನೇ ಇಲ್ಲ ನನಗಂತೂ. ಬಟ್ ತುಂಬ ಇವತ್ತು ಬೆಳಗ್ಗೆ ಹೊರಟಿರೋದ್ರಿಂದ ಅಷ್ಟು ರಶ್ ಇಲ್ಲ. ಬಟ್ ಆಮೇಲೆ ಏನಾದ್ರು ಒಂದು 10:30-12 ಗಂಟೆ ಮೇಲೆ ಏನಾದ್ರು ಏರಿಯಾಗೆ ಹೋಗ್ಬಿಟ್ರೆ ಖಂಡಿತವಾಗ್ಲೂ ಆಗೋದೇ ಇಲ್ಲ ಫ್ರೆಂಡ್ಸ್. ನಮ್ಮ ಏರಿಯಾದಲ್ಲಿ ಹೆಂಗಿರುತ್ತೆ ಅಂದರೆ ಜನ ಓಡಾಡೋದು ಕಷ್ಟ ಆಗಿಬಿಡುತ್ತೆ. ಇದು ಚಿಕ್ಕಪೇಟೆ ಸರ್ಕಲ್ಲು. ಇದು ಬಂದು ಇವಾಗ ನಾನು ಎಂಟ್ರಿ ಆಗ್ತಿರೋ ರೋಡ್ ಬಂದು ಸಂಡೇ ಬಜಾರ್ ರೋಡು. ಈ ಸ್ಟಾರ್ಟಿಂಗಿಂದ ಹಿಡಿದು ಆ ಕಡೆ ಮಾರ್ಕೆಟ್ ಫ್ಲೈಓವರ್ ಎಂಡರ್ಗೂ ಕೂಡ ಸಂಡೇ ಬಜಾರ್ ರೋಡೇ ಇದು. ಸಂಡೇ ಏನಾದರೂ ಈ ರೋಡಕ್ಕೆ ಬಂದುಬಿಟ್ರೆ ನೀವು ಹೋಗೋಕ್ಕೆ ಆಗಲ್ಲ, ಅಷ್ಟು ಟ್ರಾಫಿಕ್ ಇರುತ್ತೆ, ಅಷ್ಟು ಜಾಮ್ ಇರುತ್ತೆ. ಇದು ಬಂದು ನಾನು ವೀಡಿಯೋಗಳನ್ನ ಪಾರ್ಟ್ ವೈಸ್ ಮಾಡಿ ಬಿಡ್ತಾ ಇದ್ದೀನಿ. ಇದು ಫಸ್ಟ್ ವೀಡಿಯೋ ಬಿಡ್ತಾ ಇರೋದು. ಸೊ ನೆಕ್ಸ್ಟ್ ಪಾರ್ಟು ಸದ್ಯದಲ್ಲೇ ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಫುಲ್ಲು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೋಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ಜನ ಅಡ್ಡ ಬರೋದ್ರಿಂದ ಏನೂ ಹೇಳೋಕ್ಕಾಗೋದಿಲ್ಲ, ಹೆಂಗಿರುತ್ತೆ ಏನೋ ಅನ್ನೋದೇ ಗೊತ್ತಾಗೋದಿಲ್ಲ. ಓಕೆ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಾಯ್.